ಮಳೆಗಾಲದಲ್ಲಿ ಉಂಟಾಗುತ್ತಿರುವ ಚಿಕ್ಕೋಡಿ ತಾಲೂಕಿನ ದೂದಗಂಗಾ, ವೇದಗಂಗಾ ಹಾಗೂ ಕೃಷ್ಣಾ ನದಿ ಪ್ರವಾಹ ಕುರಿತು ಬೇಗನೆ ಮಹಾರಾಷ್ಟ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ಜಯಂತ್ ಪಾಟೀಲ್ ಅವರ ಜೊತೆ ಮಾತನಾಡಿ ಪ್ರವಾಹ ಕುರಿತು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಸಮನ್ವಯ ಸಮಿತಿ ರಚಿಸುವ ಕುರಿತು ಚರ್ಚೆ ಮಾಡಲಾಗುವುದು ಎಂದು ರಾಜ್ಯ ಜಲಸಂಪನ್ಮೂಲ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಬಹಳ ಮನವಿ ಮಾಡಿದ್ರು, ಹಿಂದಿನ ಸರ್ಕಾರದಲ್ಲಿ ಮಾಡಿದ್ರು, ಈಗೂ ಮಾಡಿದ್ರು. ಆದ್ರೆ ಶೀಘ್ರದಲ್ಲಿ ಈಗಾಗಲೇ ಬಜೆಟ್ ಘೋಷಣೆ ಮಾಡಿದ್ರೆ ಶಾಸಕರು ಹೇಳಿದ್ರು. ಬಟ್ ಸರ್ ಯೋಜನೆಗೆ ಡ್ರಾಪ್ ಆಗಿದೆ, ಇದೇ ಹೋಗೋದು ಆಗಿತ್ತು. ಸಿದ್ದರಾಮಯ್ಯ ಸೇರಿದ್ರೆ ಸಿದ್ದರಾಮಯ್ಯ ಮಾತಾಡಿ ಸರ್ಕಾರದಲ್ಲಿ ಇದು ಬಹಳಷ್ಟು ಯೋಜನೆ ಘೋಷಣೆ ಆಗಿತ್ತು. ಕೆಲವೊಂದು ಕಾಂಗ್ರೆಸ್ ಡ್ರಾಪ್ ಆಗಿತ್ತು. ಅದೇ ಈಗ ಯಾವ ಮಟ್ಟದಲ್ಲಿ ನೋಡ್ಕೊಂಡು ಏನ ಸಮಸ್ಯೆ ಸಹಿತ ಅದು ಬೇರೆ ಮನೆ ಸೀಗಲಿ ಈ ಕಡೂರುಗಾರಿಕೆ ಹೊಸ 35 ಕೋಟಿ ಮತ್ತೆ ಎಷ್ಟೇ 35 ಕೋಟಿ ಆಗಲಿ, ಅದು ಸೀಗಲಿ ಅದನ್ನು ಅವರು ಇದೆಲ್ಲ ಸರ್ವಿ ಮಾಡಿಬಿಟ್ರೆ ಮುಂದಿನ ಯಾವುದೇ ಸಂದರ್ಭದಲ್ಲಿ ಮಹಾರಾಷ್ಟ್ರ ನಾವು ಅವರೆಲ್ಲ ಅವಲೋಕನ ಆಗಲ್ಲ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಡಾಕ್ಟರ್ ಪ್ರಭಾಕರ್ ಕೋರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ, ಚಿಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ, ವಿಧಾನ ಪರಿಷತ್ ಸದಸ್ಯ, ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ನೆರ್ಲಿ, ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ, ಚಂದೂರ್, ಕಲ್ಲೋಳ್, ಎಕ್ಸಂಬಾ, ಯಡೂರ್ ಸೇರಿದಂತೆ ಮುಂತಾದ ಗ್ರಾಮದ ರೈತರು ಹಾಜರಿದ್ದರು. ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ ಕೋರೆ ಅವರು, ನಮ್ಮ ಬೆಳಗಾವಿನ ಉಸ್ತುವಾರಿ ಸಚಿವರು, ಕರ್ನಾಟಕದ ಯಡಿಯೂರಪ್ಪ ಸರ್ಕಾರದಲ್ಲಿ ನೀರಾವರಿ ಸಚಿವರ ಮಲ್ಲಾರಗೌಡ ಪಾಟೀಲ್ ನಂತರ ನಮಗೆ ನೀರಾವರಿ ಸಚಿವರು ಸಿಕ್ಕಿದ್ದು ಸನ್ಮಾನ್ಯ ರವಿ ಜಾರಕಿಹೊಳಿ ಅವರಂತೆ ಬಹಳ ಅಭಿಮಾನದಿಂದ ನಾನು ಹೇಳಿದ್ದು ನಾನು ಬಯಸ್ತಾ ಇದ್ದೀನಿ.